ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸಭಾಗೃಶಿಗೆ ಸ್ವಾಗತ ನಾನು ಈ ಒಂದು ವಿಡಿಯೋದಲ್ಲಿ ಅಂಬೇಡ್ಕರ್ ನಿಗಮ ಅಪ್ಲಿಕೇಶನನ್ನು ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂಬೇಡ್ಕರ್ ನಿಗಮದಲ್ಲಿ ಇವಾಗ ಸ್ವಯಂ ಉದ್ಯೋಗ ನೇರ ಸಾಲ ಲೋನ್ಗೆ ನೀವು ಅಪ್ಲೈ ಮಾಡಬೇಕಂತಂದರೆ ಅದನ್ನು ಸೇವಾ ಸಿಂಧೋನಲ್ಲಿ ಯಾವ ರೀತಿ ನೀವು ಅಪ್ಲೈ ಮಾಡ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ನೀವು ಮೊದಲು ಪೋರ್ಟಲ್ ಪೋರ್ಟಲಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ರಿ ಸುವಿಧಾ ಪೋರ್ಟಲ್ ಇವಾಗ ವರ್ಕ್ ಆಗ್ತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇವಾಗ ಅದನ್ನು ಸೇವಾ ಸಿಂಧುಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೇವಾ ಸಿಂಧು ಅಲ್ಲಿ ನೀವು ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತ ನಾನು ಈ ಒಂದು ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾವು ಮೊದಲಿಗೆ ನಾವು ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ಇಲಾಖೆಗಳು ಮತ್ತು ಸೇವೆಗಳು ಅಂತಲ್ಲ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಕ್ಕಾಗತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಷ್ಟು ಆಪ್ಷನ್ ಇದೆ ಅಂತ ಇಲ್ಲಿ ತುಂಬಾ ಒಂದು ಆಪ್ಷನ್ ಇದ್ದಾವೆ ಇಲ್ಲಿ ನೋಡ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಥರ ಪೇಜಸ್ ಇದ್ದಾವೆ ನೀವು ಇದರಲ್ಲಿ ಲಾಸ್ಟ್ ಪೇಜ್ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡ್ಬೋದು ಅಂತ ಇದೆಯಲ್ಲ ಸುವಿಧಾ ಯೋಜನೆ ಈ ಒಂದು ಯೋಜನೆ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಹಿಂದುಳಿದ ವರ್ಗಗಳ ಇಲಾಖೆ ಅಂತದ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೋಡ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತದ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ

ಅಂದರೆ ನಿಮಗೂ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಆದಿ ಜಾಂಬ ಅಭಿವೃದ್ಧಿ ನಿಗಮ ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಮತ್ತು ನೀವು ಕರ್ನಾಟಕ ರಾಜ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಪ್ರತಿಯೊಂದು ನಿಗಮನೂ ಇಲ್ಲಿ ಅಪ್ಲೈ ಮಾಡ್ಕೋಬೋದು ಅಂದರೆ ಇವಾಗ ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿ ಯಾವೆಲ್ಲ ಕ್ಯಾಶ್ ಕ್ಯಾಟಗರಿ ಬರ್ತಲ್ಲ ಅದನ್ನೆಲ್ಲ ನೀವು ಈ ಒಂದು ಪೋರ್ಟಲಲ್ಲಿ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ನೀವು

ನಿಮ್ಮದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ನಮೂನೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ನೇಮ್ ಇರುತ್ತಲ್ಲ ಆ ಒಂದು ನ ಆ್ಯಸ್ ಇಟ್ ಈಸ್ ಹಂಗೆ ಎಂಟರ್ ಮಾಡಿ ಮತ್ತು ನಿಮ್ಮೊಂದು ಮೊಬೈಲ್ ನಂಬರ್ಸ್ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ನಿಮ್ಮ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗತ್ತೆ ಒಂದು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಇರುತ್ತಲ್ಲ ಆ ಒಂದು ನಂಬರ್ನ ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿಬಿಟ್ಟು ನಿಮ್ಮೊಂದು ಆಧಾರ್ ಕಾರ್ಡ್ ಸಂಖ್ಯೆನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಂದರೆ ಇವಾಗ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಹನ್ನೆರಡು ನಂಬರ್ ಇರುತ್ತಲ್ಲ ಹನ್ನೆರಡು ನಂಬರ್ ನಂಬರ್ನ ಇಲ್ಲಿ ಎಂಟರ್ ಅದಾದ ಮೇಲೆ ಇಲ್ಲಿ ಲಿಂಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನೋಡ್ಬೋದು ನಿಮ್ಮೊಂದು ವಯಸ್ಸನ್ನು ನೀವು ಇಲ್ಲಿ ಎಂಟರ್ ಮಾಡೋಕ್ಕಾಗತ್ತೆ ನಿಮ್ಮೊಂದು ವಯಸ್ಸು ಎಷ್ಟು ಇರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮೊಂದು ಜಾತಿನ ನೀವು ಇಲ್ಲಿ ಎಂಟರ್ ಮಾಡೋಕ್ಕಾಗತ್ತೆ ಮತ್ತು ನಿಮ್ಮೊಂದು ಉಪಜಾತಿನ ನೀವು ಇಲ್ಲಿ ಎಂಟರ್ ಮಾಡೋಕ್ಕಾಗತ್ತೆ ಅದಾದಮೇಲೆ ನಿಮ್ಮೊಂದು ಜಾತಿ ಡಿ ಸಂಖ್ಯೆನ ನೀವು ಇಲ್ಲಿ ಎಂಟರ್ ಮಾಡೋಕ್ಕಾಗತ್ತೆ ಅಂದರೆ ಇವಾಗ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎರಡು ಸಪ್ರೇಟ್ ಆಗಿರುತ್ತೆ ನೀವು ಎರಡು ಎರಡೂ ನೀವು ಅದನ್ನು ಡೇಟ್ ಇದೆಯೋ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ವ್ಯಾಲಿಡಿಟಿ ಮುಗ್ದಿರ್ಬೋದು ಅಂದರೆ ಇವಾಗ ಕಾಸ್ಟ್ ಸರ್ಟಿಫಿಕೇಟ್ ಅದರಲ್ಲಿ ಲೈಫ್ ಟೈಮ್ ಇರುತ್ತೆ ಆದಾಯ ಪ್ರಮಾಣ ಪತ್ರ ಇದ್ದರೆ ಐದು ಅಷ್ಟೇ ಇರುತ್ತೆ ಅದನ್ನು ಡೇಟ್ ನೋಡ್ಕೊಳ್ಳಿ ಐದು ವರ್ಷ ಒಳಗಡೆ ಇತ್ತಂದು ಮಾತ್ರ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲ ನೋದು ನಿಮ್ಮೊಂದು ಜಾತಿ ಸಂಖ್ಯೆನ ನೀವು ಜಾತಿ ಆರ್ ಡಿ ಸಂಖ್ಯೆನ ನೀವು ಇಲ್ಲಿ ಎಂಟರ್ ಮಾಡಿ ಅದಾದಮೇಲೆ ಆದಾಯ ಆರ್ ಡಿ ಸಂಖ್ಯೆನ ನೀವು ಎಂಟರ್ ಮಾಡೋಕ್ಕಾಗತ್ತೆ ಅದು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಕೆಳಗಡೆ ನಿಮ್ಮೊಂದು ಜಿಲ್ಲೆಯ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ನಿಮ್ಮೊಂದು ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮೊಂದು ವಿಧಾನಸಭಾ ಕ್ಷೇತ್ರ ಏನಿರುತ್ತಲ್ಲ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮೊಂದು ಸಾಲದ ಉದ್ದೇಶ ನೀವು ಯಾವ ಒಂದು ಉದ್ದೇಶಕ್ಕೋಸ್ಕರ ನೀವು ಈ ಒಂದು ಸಾಲನ ನೀವು ಅಪ್ಲೈ ಮಾಡ್ತಿದ್ದೀರ ನೀವು ಇಲ್ಲಿ ನಿಮ್ಮೊಂದು ಉದ್ದೇಶನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ನೋಡ್ಬೋದು ಕೆಳಡೆ ಸಮ್ಮತಿಸಿ ಮತ್ತು ಮುಂದುವರೆಸಿದದೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋದು ಸಾಕು ನಿಮಗೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೋದು ಮತ್ತು ಈ ಒಂದು ವಿಡಿಯೋ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡು ಅನ್ಕೋತೀನಿ ಯಾಕಂದರೆ ಈ ಒಂದು ವೆಬ್ಸೈಟ್ ಏನಿದೆ ಹೊಸದಾಗಿ ಇವಾಗ ಚೇಂಜ್ ಆಗಿದೆ ಮೊದಲು ಸುಧಾ ಪೋರ್ಟಲಲ್ಲಿ ಇತ್ತು ಇವಾಗ ಸೇವಾ ಸಿಂಧುವಲ್ಲಿ ಸುವಿಧಾ ಯೋಜನೆಗಳು ಇದರಲ್ಲಿ ಮಾತ್ರ ಇವಾಗ ಅಪ್ಲೈ ಮಾಡೋದು ಸಾಧ್ಯ ಇದೆ ಅದಕ್ಕೋಸ್ಕರ ಇಷ್ಟು ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಷ್ಟು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡೋ ಮುಖಾಂತರ ನೀವು ಕೂಡ ಮತ್ತೊಬ್ಬರಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್ ಧನ್ಯವಾದಗಳು